ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् पांडवरु द्रौपदीय विचारदल्लि ओंदु निबंधनेयन्नु माडिदंत संदर्भदल्लि ओब्ब ब्राह्मणन गोवन्नु रक्षणे माडुवुदक्कोस्कर अल्लि अर्जुननु आ निबंधनेयन्नु अल्लि मुरियुवंत संदर्भवु बंदाग अल्लि धर्मराजनु एष्टे रीतियादंत हितवचनवन्नु हेळिदरू कूड ಧರ್ಮರಾಜ ಅದಕ್ಕೆ ಒಪ್ಪದೆ ತಾವು ಮಾಡಿಕೊಂಡ ನಿಬಂಧನೆಯಂತೆ ಅಲ್ಲಿ ವನವಾಸವನ್ನು ಆತ ಅನುಭವಿಸಲಿಕ್ಕೆ ಮುಂದಾಗಿರುವಂತದ್ದು. ಹೀಗೆ ಆತ ವನವಾಸವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಅನೇಕ ಶ್ರೇಷ್ಠರಾದಂತ ಬ್ರಾಹ್ಮಣರು ಋಷಿಗಳು ಹಾಗೂ ಅವನನ್ನು ಹಿತವನ್ನು ಉಂಟುಮಾಡುವವರ ಜೊತೆಯಲ್ಲಿ ಆತನ ಬಂದಾಗ ಅದನ್ನು ಕೂಡ ಕರೆದುಕೊಂಡು ಅವರ ಜೊತೆಯಲ್ಲಿ ಆತ ಕಾನನವನ್ನು ಪ್ರವೇಶ ಮಾಡುವಂತದ್ದು. ಹೀಗೆ ಅರ್ಜುನನೊಡನೆ ಬಂದಿದ್ದಂತ ಬ್ರಾಹ್ಮಣರು ನಿರಂತರವೂ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಧಾರ್ಮಿಕ ಕಾರ್ಯಗಳಲ್ಲಿ ಅಲ್ಲಿ ಉಪಕ್ರಮಿಸುತ್ತಾ ಸಂದರ್ಭದಲ್ಲಿ ಅರ್ಜುನನಿಗೆ ಅಲ್ಲಿ ಕಾಡಿನ ವನವಾಸದಲ್ಲಿ ಇರುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ದುಃಖವಾಗಲಿ ಕ್ಲೇಶವಾಗಲಿ ಆತನಿಗೆ ಬರದಂತೆ ಇವರೆಲ್ಲರೂ ಕೂಡ ಅಲ್ಲಿ ನೋಡಿಕೊಳ್ಳುವಂತದ್ದು. ಹೀಗೆ ಅರ್ಜುನನ ಆಶ್ರಮವು ಮಹಾತ್ಮರಿಂದಲೂ ವಿದ್ವಾಂಸರಿಂದಲೂ ಬ್ರಾಹ್ಮಣೋತ್ತಮರಿಂದಲೂ ನಿಬಿಡವಾಗಿ ಅಲ್ಲಿ ಮುಂದುವರಿಯಿತು. ಹೀಗೆ ಕೇವಲ ಕಾಡನ್ನು ಪ್ರವೇಶಿಸಿ ಒಂದು ಕಡೆ ಕುಳಿತುಕೊಂಡ್ರೆ ಆಗಲಿಕ್ಕಿಲ್ಲ, ಆ 12 ವರ್ಷವನ್ನು ಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಅರ್ಜುನನು ಆತ ಒಂದು ಸಂಕಲ್ಪವನ್ನು ಮಾಡುತ್ತಾನೆ. ತಾನು ಕಾಡನಲ್ಲಿ ಪ್ರವೇಶಿಸಿದಂತ ಸಂದರ್ಭದಲ್ಲಿ ಅನೇಕ ತೀರ್ಥಕ್ಷೇತ್ರಗಳನ್ನು ಅಲ್ಲಿ ಸಂದರ್ಶನ ಮಾಡಬೇಕು, ಇವುಗಳಿಂದ ನಾನು ಪಾವನನಾಗಬೇಕು, ಇದರಿಂದ ನನ್ನ ಮನಸ್ಸಿನಲ್ಲಿದ್ದಂತಹ ದುಃಖವಾಗಲಿ ಇವೆಲ್ಲವೂ ಕೂಡ ಹೊರಟು ಹೋಗಲಿಕ್ಕೆ ಸಾಧ್ಯವುಂಟು ಎಂಬುದನ್ನು ನಿರ್ಧರಿಸಿ ತನ್ನ ಜೊತೆಯಲ್ಲಿ ಬಂದಂತಹ ಮಹಾತ್ಮರೊಡನೆ ಆತ ತೀರ್ಥಕ್ಷೇತ್ರವನ್ನು ಕೈಗೊಳ್ಳುವಂಥದ್ದು, ತೀರ್ಥಯಾತ್ರೆಯನ್ನು ಮಾಡುವಂಥದ್ದು. ಹೀಗೆ ತೀರ್ಥಯಾತ್ರವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮುಂದೆ ಆತ ಪ್ರಯಾಣವನ್ನು ಮಾಡುತ್ತಾ ಮಣಿಪುರದಿಂದ ಆತ ಹೊರಡ್ತಾನೆ. ಯಾಕಂದರೆ ಮಣಿಪುರವನ್ನು ಆತ ಪ್ರವೇಶ ಮಾಡಿ ಅಲ್ಲಿಯ ತೀರ್ಥಕ್ಷೇತ್ರಗಳನ್ನು ಅಲ್ಲಿಯ ವಿಚಾರಗಳನ್ನೆಲ್ಲವನ್ನು ನೋಡಿಕೊಂಡು ಆತ ದಕ್ಷಿಣ ಸಮುದ್ರದ ತೀರ ಪ್ರದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳಿಗೆ ಆತ ಪ್ರಯಾಣವನ್ನು ಆತ ಮಾಡುವಂಥದ್ದು, ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡುವಂಥದ್ದು. ಹೀಗೆ ಆ ಪುಣ್ಯಕ್ಷೇತ್ರಗಳು ತಪಸ್ವಿಗಳ ಸಾನ್ನಿಧ್ಯದಿಂದ ಅದು ಪಾವನವಾಗಿತ್ತು. ಯಾಕಂದರೆ ಅರ್ಜುನನ ಉದ್ದೇಶವೂ ಕೂಡ ಅದೇ ಆಗಿತ್ತು. ತಾನು ಕಾಣದೇ ಇದ್ದಂತಹ ನೋಡದೇ ಇದ್ದಂತಹ ಪುಣ್ಯಕ್ಷೇತ್ರಗಳನ್ನು ನೋಡಬೇಕು, ಇದರಿಂದ ಪುನೀತನಾಗಬೇಕು. ಹಾಗಾಗಿ ಈತ ದಕ್ಷಿಣದ ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಪ್ರಯಾಣವನ್ನು ಬೆಳೆಸ್ತಾನೆ. ಅಲ್ಲಿ ಅನೇಕ ಮಹಾತ್ಮರಾದಂಥ ತಪಸ್ವಿಗಳ ಸಾನ್ನಿಧ್ಯವಿತ್ತು. ಈ ಪ್ರದೇಶದಲ್ಲಿ 5 ವಿಭಾಗಗಳು ಇತ್ತು. ಯಾವ ರೀತಿಯ ವಿಭಾಗಗಳಿತ್ತು ಅಂದರೆ ಪ್ರತಿಯೊಂದು ವಿಭಾಗದಲ್ಲಿ ಒಂದೊಂದು ಪುಣ್ಯತೀರ್ಥವಿದ್ದಿತ್ತು. ಅವುಗಳ ಸುತ್ತಲೂ ಋಷಿ ಮಹರ್ಷಿಗಳು ತಪಶ್ಚರಣೆಯನ್ನು ಮಾಡುತ್ತಿದ್ದರು. ಸರೋವರಗಳು ನಯನ ಮನೋಹರವಾಗಿದ್ದುವು, ಪರಿಶುದ್ಧವಾದಂತಹ ನೀರಿನಿಂದ ಕೂಡಿತ್ತು. ಯಾರಿಗೂ ಆ ಸರೋವರವನ್ನು ಕಂಡಂತಾದರೆ ಇಲ್ಲೇ ಕುಳಿತು ಬಿಡೋಣ, ಇಲ್ಲೇ ನೋಡಿಕೊಂಡಿರೋಣ ಅಂಬಂತಹ ಭಾವನೆ ಅಲ್ಲಿ ಉಂಟಾಗ್ತಿತ್ತು. ಅಷ್ಟು ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಸಂತೋಷವನ್ನು ಅಲ್ಲಿ ಕೊಡ್ತಾ ಇತ್ತು. ಅಷ್ಟು ಸುಂದರವಾದಂಥ 5 ಸರೋವರಗಳನ್ನು ಅಲ್ಲಿ ಅರ್ಜುನ ಸಂದರ್ಶನವನ್ನು ಮಾಡ್ತಾನೆ, ನೋಡ್ತಾನೆ. ಆ ಸರೋವರಕ್ಕೆ ಹೆಸರು ಕೂಡ ಇದ್ದಿತ್ತು. ಮುಂದೆನೇದಾಗಿ ಅಗಸ್ತ್ಯ ತೀರ್ಥ, ಸೌಭದ್ರ ತೀರ್ಥ, ಪೌಲೋಮ ತೀರ್ಥ, ಅಶ್ವಮೇಧ ಯಾಗದ ಪುಣ್ಯ ಫಲವನ್ನು ನೀಡುವಂತಹ ಕಾರಂದಮ ತೀರ್ಥ ಎನ್ನುವಂಥದ್ದು ಆಗಿತ್ತು. ಹಾಗೆ ಪಾಪ ಪರಿಹಾರಕವಾದಂತಹ ಭಾರದ್ವಜ ತೀರ್ಥ, ಇವೇ ಆ 5 ತೀರ್ಥಗಳು. ಅವುಗಳನ್ನು ಆತ ಸಂದರ್ಶನ ಮಾಡ್ತಾನೆ. ಆದರೆ ಅಂತಹ ಪವಿತ್ರವಾದ ಸರೋವರಗಳನ್ನು ಅಲ್ಲಿದ್ದಂತಹ ಧರ್ಮ ಬುದ್ಧಿಯುಳ್ಳರಾದಂತಹ ತಪಸ್ವಿಗಳಾದಂತಹ ಮಹರ್ಷಿಗಳು ಮಾತ್ರ ಅಲ್ಲಿ ಅದನ್ನು ಉಪಯೋಗ ಮಾಡ್ತಿರಲಿಲ್ಲ. ಯಾಕಂದರೆ ನಾವು ಯಾವುದೇ ರೀತಿಯಂಥ ಯಜ್ಞ ಯಾಗ ತಪಸ್ಸು ಹೋಮ ಹವನ ಮಾಡುವುದಿದ್ದರೂ ಕೂಡ ಅದಕ್ಕೆ ಪರಿಶುದ್ಧವಾದಂಥ ಶ್ರೇಷ್ಠವಾದಂತಹ ಸ್ಥಳ ಯಾವುದು ಅಂತ ಹೇಳಿದರೆ ಅದು ಒಂದು ನದಿ ಹರಿದಿರಬೇಕು,
ಅಥವಾ ಈ ರೀತಿಯಾದಂತಹ ಸರೋವರಗಳಿರಬೇಕು ಆಗ ಇವುಗಳಿಗೆ ಪೂರಕವಾಗಿರುತ್ತದೆ ಯಾಕೆ ಪೂರಕವಾಗಿರುತ್ತದೆ ಪವಿತ್ರವಾದಂತಹ ನಯನ ಮನೋಹರವಾದಂತಹ ಸರೋವರವನ್ನು ಅಲ್ಲಿದ್ದಂತಹ ಮಹರ್ಷಿಗಳು ಅದನ್ನು ಉಪಯೋಗಿಸುವುದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ತಮ್ಮ ಸ್ನಾನ ಅಗ್ನಿಕಗಳನ್ನು ಅಲ್ಲಿ ಮಾಡುತ್ತಿದ್ದರು ಯಾಕಂದ್ರೆ ಮೂರು ಹೊತ್ತು ಅವರು ಸ್ನಾನಾದಿಗಳನ್ನು ಮಾಡಬೇಕು ತರ್ಪಣವನ್ನು ಕೊಡಬೇಕು ಜಪವನ್ನು ಮಾಡಬೇಕು ಅದಕ್ಕೆಲ್ಲವೂ ಶುದ್ಧವಾದಂತ ಜಲ ಅಂತ ಹೇಳಬೇಕು ಅಂತ ಪರಿಸರ ಅಂತ ಬೇಕು ಆದರೆ ಈ ಸರೋವರವನ್ನು ಅವರು ಉಪಯೋಗ ಮಾಡುತ್ತಿರಲಿಲ್ಲ ಆಗ ಇಲ್ಲಿ ಅರ್ಜುನನಿಗೆ ಅಚ್ಚರಿ ಉಂಟಾಗ ಹಾಗಾದ್ರೆ ಯಾಕೆ ಇದನ್ನು ಉಪಯೋಗ ಮಾಡುತ್ತಾ ಇಲ್ಲ ಯಾಕೆ ಇದನ್ನು ಅವರು ಉಪಯೋಗಿಸುತ್ತಾ ಇಲ್ಲ ಎಂಬ ಆ ಮನಸ್ಸಿಗೆ ಬಂದಾಗ ಅದರ ಕಾರಣವನ್ನು ತಿಳಿಯಲು ಒಬ್ಬ ಮಹರ್ಷಿಯ ಬಳಿಗೆ ಹೋಗಿ ಅಲ್ಲಿ ಪದ್ಮಾಂಜಲಿ ಆಗಿ ಅಲ್ಲಿ ನಮಸ್ಕರಿಸಿ ಅವನಿಗೆ ಗೌರವವನ್ನು ಸಲ್ಲಿಸಿ ಅಲ್ಲಿ ಪ್ರಶ್ನೆ ಮಾಡುತ್ತಾಳೆ ಮಹರ್ಷಿಗಳೇ ಈ ಪವಿತ್ರವಾದಂತ ಈ ಐದು ಸರೋವರಗಳು ಬ್ರಹ್ಮರಿಷ್ಟರಿಂದ ಪರಿತ್ಯಜಿಸಲ್ಪಟ್ಟದ್ದು ಯಾಕೆ ಇದಕ್ಕೆ ಏನಾದರೂ ತೊಂದರೆ ಇದೆ ಅದು ಪುಣ್ಯಕ್ಷೇತ್ರ ಅಂತ ಹೇಳಿ ಆಯಿತು ನೀವು ಅದನ್ನು ಉಪಯೋಗ ಮಾಡಲಿಲ್ಲ ಅಂತಾದರೆ ನೀವು ಅದನ್ನು ಬಹಿಷ್ಕರಿಸಿದ್ದೀರಂತಾದರೆ ಇದು ಪುಣ್ಯಕ್ಷೇತ್ರಗಳಾಗಲಿಕ್ಕೆ ಹೇಗೆ ಸಾಧ್ಯ ಎಂಬಂತಹ ಕಾರಣವನ್ನು ನನಗೆ ತಿಳಿಸಬೇಕು ಅಂತ ಆಗ ಅಲ್ಲಿ ಮಹರ್ಷಿಗಳು ಅರ್ಜುನನಿಗೆ ಅಲ್ಲಿ ಉತ್ತರ ಕೊಡ್ತಾರೆ ಧನಂಜಯ ಈ ಐದು ಸರೋವರಗಳಲ್ಲಿ ಒಂದೊಂದರಲ್ಲಿಯೂ ಒಂದೊಂದು ಮೊಸಳೆಗಳಿರುತ್ತವೆ ಸ್ನಾನ ಮಾಡಲು ಯಾರಾದರೂ ಸರೋವರಕ್ಕೆ ಇಳಿದರೆ ಅದು ಆತನನ್ನು ಸೆಳೆದುಕೊಂಡು ಆತನನ್ನು ತಿಂದು ಬಿಡುತ್ತವೆ ಇದರಿಂದ ಯಾರೂ ಕೂಡ ಅದರ ಒಳಕ್ಕೆ ಅಥವಾ ಅದರ ಹತ್ತಿರ ಹೋಗಲಿಕ್ಕೂ ಕೂಡ ಅಲ್ಲಿ ಭಯ ಪಡ್ತಾರೆ ಅದನ್ನು ಸರೋವರವನ್ನು ವರ್ಜ್ಯ ಮಾಡಿಬಿಟ್ಟಿದ್ದಾರೆ ಎಂಬಂತ ವಿಚಾರವನ್ನು ಅಲ್ಲಿ ಧನಂಜಯನಿಗೆ ಹೇಳ್ತಾರೆ ಈ ವಿಷಯವನ್ನು ಕೇಳಿದಂಥ ಧನಂಜಯನಿಗೆ ಅಚ್ಚರಿ ಆಗ್ತದೆ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತಾರೆ ಹಾಗಿರುವಾಗ ಇಲ್ಲಿ ಈ ರೀತಿಯಾದಂಥ ದುಷ್ಟ ಪ್ರಾಣಿಯೊಂದು ಯಾಕೆ ಇರಲಿಕ್ಕೆ ಸಾಧ್ಯ ಉಂಟು ಹಾಗಾದರೆ ಅದನ್ನು ಯಾರು ಇಲ್ಲಿ ಮಹಾತ್ಮರಾದಂಥ ಮಹರ್ಷಿಗಳಿದ್ದಾರೆ ಅವರು ಶಾಪವನ್ನಾದರೂ ಕೊಟ್ಟು ಅದಕ್ಕೆ ಏನಾದರೂ ಒಂದು ಮುಕ್ತಿಯನ್ನು ಕೊಡಬಹುದಿತ್ತು ಅಥವಾ ಇತರರಿಂದ ಏನಾದರೂ ಮಾಡಿ ಅದನ್ನು ಕೊಲ್ಲಿಸಬಹುದಿತ್ತು ಆದರೆ ಇದು ಆಗಲೇ ಇಲ್ಲ ಯಾಕೆ ಇದು ಒಂದು ರೀತಿಯಾದಂಥ ಸಂಶಯಕ್ಕೆ ಅವನಿಗೆ ಕಾರಣ ಬರ್ತದೆ ಆತ ಈ ವಿಷಯವನ್ನು ತಿಳಿದ ಕೂಡಲೇ ಮಹಾಪರಾಕ್ರಮಿಯಾದಂತಹ ಧನಂಜಯನು ಅಲ್ಲಿದ್ದಂತಹ ಮಹರ್ಷಿಗಳು ಬೇಡ ಬೇಡ ನೀನು ಅದರ ಬಳಿ ಹೋಗಬೇಡ ಅಂತ ಹೇಳಿ ಭಿನ್ನಹ ಮಾಡಿಕೊಂಡರು ಕೇಳಿಕೊಂಡರು ಕೇಳದೆ ಸರೋವರದಲ್ಲಿ ಏನಿದೆ ಎಂದು ಪರೀಕ್ಷಿಸುವ ಸಲುವಾಗಿ ಯಾಕಂದರೆ ಕೆಲವೊಮ್ಮೆ ನಾವು ಕೇಳಿದ್ದೆಲ್ಲ ಸತ್ಯ ಆಗಬೇಕು ಅಂತಿಲ್ಲ ನೋಡಿದ್ದು ಕೂಡ ಅದು ಅದಕ್ಕೆ ಪಾರಂಪರಿಸಿ ನೋಡಬೇಕು ಪ್ರತ್ಯಕ್ಷವಾಗಿ ಕಂಡರೂ ಪಾರಂಪರಿಸಿ ನೋಡಬೇಕು ಅಂತ ಅದನ್ನೇ ಇಲ್ಲಿ ಅರ್ಜುನ ಮಾಡ್ತಾ ಇದ್ದಾನೆ ಯಾರೋ ಹೇಳಿದ್ರು ಅಂತ ಹೇಳಿ ಈ ಮಹರ್ಷಿಗಳು ಹೇಳ್ತಾರೋ ಇದನ್ನು ಸರಿಯಾಗಿ ಯಾರಾದರೂ ನೋಡಿದ್ದಾರೋ ಇಲ್ಲವೋ ನಾನು ಸ್ವತಃ ಇದನ್ನು ತಿಳಿದುಕೊಳ್ಬೇಕು ಈ ವಿಚಾರವನ್ನು ತಿಳಿದುಕೊಳ್ಬೇಕು ಅಂತ ಉದ್ದೇಶಿಸಿ ಅರ್ಜುನನು ಅಲ್ಲಿ ಅವರು ಬೇಡ ಬೇಡ ಅಂತ ಹೇಳಿದರು ಅಲ್ಲಿ ನೀರಿನೊಳಕ್ಕೆ ಇಳಿತಾನೆ ಯಾವಾಗ ಅರ್ಜುನನು ನೀರಿನೊಳಕ್ಕೆ ಇಳಿತಾನೋ ಆ ಮಹರ್ಷಿಗಳು ಹೇಳಿದಂತೆಯೇ ಒಂದು ಪ್ರಬಲವಾದಂಥ ಬಹುದೊಡ್ಡದಾದಂತಹ ಮೊಸಳೆಯೊಂದು ಬಂದು ಅರ್ಜುನನ ಕಾಲನ್ನು ಹಿಡಿದು ಅಲ್ಲಿ ಸೆಳೆದುಕೊಂಡು ಬಿಟ್ಟಿತು ಆತನನ್ನು ನೀರಿನೊಳಗೆ ಎಳೆದುಕೊಂಡು ಹೋಯಿತು ಇಲ್ಲಿ ಅರ್ಜುನ ಅಂತ ಹೇಳುವಂಥದ್ದು ಒಬ್ಬ ಮನುಷ್ಯನಾದರೂ ಕೂಡ ಅವನಿಗೆ ವಿಶೇಷವಾದಂತಹ ಪರಾಕ್ರಮ ಅಂತ ಹೇಳುವಂಥದ್ದು ಅಥವಾ ಎಲ್ಲ ವಿದ್ಯೆಗಳಲ್ಲೂ ಆತ ನಿಪುಣನಾಗಿದ್ದ ಅಲ್ಲದೆ ಆತ ಸುಮಾರು 10 ಮನುಷ್ಯರಷ್ಟು ಆತನಿಗೆ ಶಕ್ತಿ ಸಂಪನ್ನನು ಆಗಿದ್ದ ಆ ಕಾರಣದಿಂದ ಬಾಹುಬಲ ಪರಾಕ್ರಮಿಯಾದಂಥ ಅರ್ಜುನನು ಯಾವಾಗ ಮೊಸಳೆಯು ತನ್ನ ಕಾಲನ್ನು ಹಿಡಿದು ಸೆಳೆದುಕೊಂಡು ನೀರಿನೊಳಕ್ಕೆ ಹೋಯಿತು ಆ ಸಂದರ್ಭದಲ್ಲಿ ಆತ ಎದೆಗುಂದಲಿಲ್ಲ ಬೆದರಲಿಲ್ಲ ಬದಲಾಗಿ ತನ್ನ ಶಕ್ತಿಯಿಂದ ಅದರ ಬಾಯಿಯನ್ನು ಹಿಡಿದು ಎಳೆದು ಅದನ್ನು ಬಹಳ ಕಷ್ಟಪಟ್ಟು ಹಿಡಿದುಕೊಂಡು ತನ್ನ ಕಾಲನ್ನು ಬಿಡಿಸಿಕೊಂಡು ಅಲ್ಲಿ ಆ ಸರೋವರದ ಮೇಲಕ್ಕೆ ಬರ್ತಾನೆ ಯಾಕಂದರೆ ಸರೋವರ ಅಂತ ಹೇಳಿದರೆ ಅದಕ್ಕೆ ಮೇಲೆ ಕೆಳಕ್ಕೆ ಹೋಗಲಿಕ್ಕೆ ಮೆಟ್ಟಲು ಅಂತ ಹೇಳುವಂಥದ್ದು ಮಾಡಿದ್ರು ಈ ಮೆಟ್ಟಲಿನಲ್ಲಿ ಆ ಮೊಸಳೆಯನ್ನು ಹಿಡಿದುಕೊಂಡೇ ಆತ ಮೇಲಕ್ಕೆ ಬರುವಂಥ ಸಂದರ್ಭ ಹಾಗೆ ಸೌಭದ್ರ ಸರೋವರದ ಸಮೀಪಕ್ಕೆ ಬಂದು ಸರೋವರದ ಸ್ನಾನ ಮಾಡಲು ಅಲ್ಲಿ ಉಪಕ್ರಮಿಸಿದಂತಹ ಸಂದರ್ಭದಲ್ಲಿ ಈ ಮೊಸಳೆಯು ಯಾವಾಗ ಇವನನ್ನು ಹಿಡಿದು ಮೇಲಕ್ಕೆ ಬಂತು ಆಗ ಇವನ ಕೈಯಿಂದ ಆ ಮೊಸಳೆಯು ಅದೊಂದು ಅದೃಶ್ಯವಾಗಿ ಅಲ್ಲಿ ಅದರ ಬದಲಾಗಿ ಒಬ್ಬ ಸುಂದರವಾದಂತಹ ಅಪ್ಸರಾಸ್ತ್ರಿ ಅಂತೇಳುವವನು ಇದು ಮುಂದೆ ಕಂಗೊಳಿಸಲಿಕ್ಕೆ ಪ್ರಾರಂಭ ಆಯಿತು ಬಹಳ ಒಂದು ಇದೆಲ್ಲವೂ ಕೂಡ ಅರೆ ನಿಮಿಷದಲ್ಲಿ ಒಂದು ಕ್ಷಣದಲ್ಲಿ ಆಗಿ ಹೋಯಿತು ನಮಗೆಲ್ಲ ಬಹಳ ಆಶ್ಚರ್ಯ ಅರ್ಜುನ ಸರೋವರಕ್ಕೆ ಇಳಿದದ್ದು ಸರಿ ಸ್ನಾನ ಮಾಡಬೇಕು ಅಂತ ಹೋದದ್ದು ಸರಿ ಮೊಸಳೆ ಅವನ ಕಾಲನ್ನು ಹಿಡಿದದ್ದು ಸರಿ ಆದರೆ ಯಾವಾಗ ಆ ಮೊಸಳೆಯನ್ನು ಹಿಡಿದುಕೊಂಡು ಮೇಲಕ್ಕೆ ಬಂದನೋ
ಅದು ಅವನ ಕೈಯಿಂದ ತಪ್ಪಿಸಿಕೊಂಡು ಆ ಸ್ಥಳದಲ್ಲಿ ಒಂದು ಸುಂದರವಾದಂತಹ ಒಂದು ದೇವಕನ್ಯೆಯಂತೆ ಕಾಣುವ ಸೌಂದರ್ಯಾತಿಶಯದಿಂದ ಕಂಗೊಳಿಸುತ್ತಿದ್ದಂತಹ ಒಬ್ಬ ದೇವಕನ್ಯೆ ಅಲ್ಲಿ ಪ್ರಕಾಶಿಸತಗೊಳ್ಳು. ಆ ಮಹಾ ಅದ್ಭುತವನ್ನು ಅಲ್ಲಿ ಕಂಡು ಧನಂಜಯನು ಪರಮಪ್ರೀತನಾಗಿ ಆ ಯುವತಿಯನ್ನು ಕೇಳ್ತಾನೆ. ತಾನು ಹಿಡಿದುಕೊಂಡು ಬಂದದ್ದು ಮೊಸಳೆ, ಆದರೆ ಇಲ್ಲಿ ಈ ದೇವಕನ್ಯೆಯನ್ನು ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ಯಾರು ನೀನು? ಈವರೆಗೂ ನೀರಿನಲ್ಲಿ ಮೊಸಳೆಯ ರೂಪದಲ್ಲಿ ನೀನು ಇದ್ದುದು ಏಕೆ? ಹಾಗಾದರೆ ಮೊಸಳೆಯ ರೂಪದಲ್ಲಿ ಇದ್ದವಳು ಈ ರೀತಿಯಾದಂಥ ಸುಂದರ ಕನ್ಯೆ ಆಗಬೇಕಾದರೆ ಇಲ್ಲಿ ನಿನಗೇನೋ ಒಂದು ಶಾಪ ಅಂತೇಳುವಂಥದ್ದು ಇರಬೇಕು. ಯಾವುದೇ ಮಾಡಿದಂಥ ಅಕಾರ್ಯಕ್ಕೆ ದೇವತೆಗಳಿಂದಲೂ ಋಷಿ ಮುನಿಗಳಿಂದಲೂ ಅಥವಾ ಇಂತಹ ಯಾವುದಾದರೂ ಶ್ರೇಷ್ಠರಾದಂತಹ ತಪಸ್ವಿಗಳಿಂದ ನಿನ್ನ ಶಾಪವನ್ನು ಅನುಭವಿಸಿ ಈ ರೀತಿ ಆಗಿ ಇರಬೇಕೆಂಬುದು ನನ್ನ ಮನಸ್ಸು ಹೇಳ್ತಾ ಇದೆ. ಆದ್ದರಿಂದ ಯಾವ ರೀತಿಯ ದುಷ್ಕಾರ್ಯಕ್ಕಾಗಿ ನಿನಗೆ ಈ ಗತಿ ಬಂತು ಎಂಬುದನ್ನು ಹೇಳಬೇಕು ಅಂತ ಕೇಳಿಕೊಂಡಾಗ ಋಷಿಯ ಶಾಪಕ್ಕೆ ಒಳಗಾಗಲು ಅಂತಹ ಪಾಪಕೃತ್ಯ ಯಾವುದು ಎಂದು ಕೇಳಲ್ಪಟ್ಟಾಗ ಆಗ ಆ ಅಪ್ಸರೆಯು ಹೇಳ್ತಾಳೆ, ನಾನೊಬ್ಬ ಅಪ್ಸರೆಯಾಗಿದ್ದೇನೆ, ದೇವಾರಣ್ಯದಲ್ಲಿ ವಿವರಿಸುವವಳು, ಕುಬೇರನ ಪ್ರೀತಿಗೆ ಪಾತ್ರಳಾಗಿರುವವಳು, ನನ್ನನ್ನು ವರ್ಗ ಎಂಬುದಾಗಿ ಕರೆಯುತ್ತಾರೆ, ನನಗೆ ನಾಲ್ವರು ಸಖಿಯರು ಕೂಡ ಇದ್ದಾರೆ, ನಾವೆಲ್ಲರೂ ಇಷ್ಟ ಬಂದಲ್ಲಿಗೆ ಹೋಗುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೇವೆ. ಅಂದರೆ ದೇವಲೋಕದಲ್ಲಿ ಇರುವಂಥ ದೇವತೆಗಳ ಆ ಮಾನಸಿಕ ಸ್ಥಿತಿ ಮನಸ್ಥಿತಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಮನುಷ್ಯರ ಹಾಗೆ, ಯಾಕಂದರೆ ಅಲ್ಲಿ ಅವರು ನೋಡಿದ್ದನ್ನೇ ನೋಡುವಂಥದ್ದು ಕೇಳಿದ್ದನ್ನೇ ಕೇಳುವುದಂತಾದಾಗ ಅಲ್ಲಿ ಏನೋ ಮನಸ್ಸಿಗೆ ಬೇಸರ ಬಂದಾಗ ಅವರು ಎಲ್ಲಿಗೂ ಯಾವ ಸಂದರ್ಭದಲ್ಲೂ ಹೋಗುವಂಥ ಶಕ್ತಿಯನ್ನು ಪಡ್ಕೊಂಡಿರುವ ಕಾರಣ ಭೂಲೋಕಕ್ಕೆ ಬಂದು ತಮ್ಮ ಮನಸ್ಸಿನಲ್ಲಿರುವಂಥ ಬೇಸರವನ್ನು ಕಳೆದುಕೊಳ್ಳಿಕ್ಕೆ ಅವರು ತಮ್ಮ ಸಖಿಯರ ಜೊತೆಯಲ್ಲಿ ಬಂದರು. ಯಾಕಂದರೆ ಭೂಲೋಕದ ಸೌಂದರ್ಯ ಅಂತ ಹೇಳುವಂಥದ್ದು ಅದು ಅತ್ಯಂತ ವಿಶೇಷವಾದದ್ದು. ಹಾಗಾಗಿ ಭೂಲೋಕದಲ್ಲಿರುವ ನಾನಾ ರೀತಿಯ ಪಕ್ಷಿಗಳು ಅಥವಾ ಅಲ್ಲಿ ತೊರೆಗಳು, ಕಾಡುಗಳು, ಮೃಗಗಳು, ಈ ಸೌಂದರ್ಯಯುತವಾದಂಥ ಪರಿಸರವನ್ನು ಎಷ್ಟು ಕಣ್ಣು ತುಂಬಿಸಿಕೊಂಡರೂ ಅಲ್ಲಿ ಸಾಕಾಗಲಿಕ್ಕಿಲ್ಲ. ಹಾಗಂತ ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ಅವರಿಗೆ ಶಕ್ತಿ ಇದ್ದರಿಂದ ಅಲ್ಲಿ ಹೋಗಲಿಕ್ಕೆ ಅವರಿಗೆ ಸಾಧ್ಯತೆಗಿತ್ತು. ಆ ಕಾರಣದಿಂದ ಕುಬೇರನ ಪ್ರೀತಿಗೆ ಪಾತ್ರಳಾದಂಥ ಈ ವರ್ಗ ಅಲ್ಲಿ ಈ ರೀತಿಯಾಗಿ ಭೂಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಾನೊಂದು ದಿನ ಅವಳು ಹೇಳ್ತಾಳೆ, ಒಂದಾನೊಂದು ದಿನ ಕುಬೇರನ ಅರಮನೆಗೆ ನಾವು ಹೋಗುತ್ತಿದ್ದೆವು. ಹೋಗುವಂಥ ಸಂದರ್ಭವಿತ್ತು, ದಾರಿಯಲ್ಲಿ ಒಂದು ಆಶ್ರಮ ಬಿದ್ದಿತ್ತು. ಸುಂದರನಾದಂತಹ ಬ್ರಾಹ್ಮಣನೊಬ್ಬನು ವೃತನಿಷ್ಠನಾಗಿದ್ದುಕೊಂಡು ವೇದ ಅಧ್ಯಯನವನ್ನು ಮಾಡುತ್ತಾ ಅಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ತಪಸ್ಸಿನ ಕಾಂತಿಯಿಂದ ಈ ಭಗವಂತನಾದಂಥ ಸೂರ್ಯನು ಕಗ್ಗತ್ತಲೆಯನ್ನು ಕಳೆದು ಹೀಗೆ ಪ್ರಕಾಶಮಾನವಾಗಿ ಈ ಪ್ರಪಂಚವನ್ನು ಬೆಳಗುತ್ತಾನೋ ಅದೇ ರೀತಿ ಈ ಪ್ರದೇಶವನ್ನು ಕೂಡ ಆ ತಪಸ್ವಿಯಾದಂತಹ ಯುವಕನಾದಂತಹ ಸುಂದರ ಕಾಯನಾದಂತಹ ಈ ಬ್ರಾಹ್ಮಣನು ಈ ತಪೋವನವನ್ನು ತನ್ನ ಮಹತ್ತರವಾದಂತಹ ತೇಜಸ್ಸಿನಿಂದ ಅಲ್ಲಿ ಬೆಳಗುತ್ತಿದ್ದ. ಯಾಕಂದರೆ ಮೇಲೆ ಹೋಗುತ್ತಿದ್ದಂಥ ನಮಗೆ ಅವನ ಆ ತೇಜಸ್ಸು ಅಂತ ಹೇಳುವಂಥದ್ದು ನಮ್ಮನ್ನು ಆಕರ್ಷಿಸಿತ್ತು, ಅದನ್ನು ಕಂಡು ನಾವು ಇಳಿದು ಬಂದೆವು. ಹಾಗೆ ಅವನ ತೇಜಸ್ಸನ್ನು ಮತ್ತು ಅವನ ಶರೀರದ ಅಮಿತವಾದಂಥ ಸೌಂದರ್ಯವನ್ನು ಕಂಡು ಮೋಹಿತರಾದಂತಹ ನಾವು ಅವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡುವಂಥ ಅಪೇಕ್ಷೆಯಿಂದ ಈ ಆಶ್ರಮಕ್ಕೆ ನಾವು ಬಂದೆವು, ಆಶ್ರಮಕ್ಕೆ ನಾವು ಅಲ್ಲಿ ಹೋದೆವು. ಯಾಕೆ ಹೋದೆವು? ವಿಘ್ನವನ್ನು ಯಾಕೆ ಮಾಡಬೇಕಾಗಿತ್ತು? ಅಂದರೆ ಅವನ ಮೇಲೆ ಇವರು ಮೋಹಿತರಾದ ಕಾರಣ ಅಲ್ಲಿ ವಿಘ್ನವನ್ನು ಉಂಟು ಮಾಡುವಂಥದ್ದು, ತಪಸ್ಸಿನಿಂದ ವಿಮುಖರನ್ನಾಗಿ ಮಾಡುವಂಥದ್ದು. ಆದರೆ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರು, ಹಾಗಾಗಿ ನನ್ನ ಜೊತೆಯಲ್ಲಿದ್ದಂತಹ ಆ ನಾಲ್ಕು ಸಖಿಯರು ಯಾರು ಆ ಹೆಸರನ್ನು ಹೇಳ್ತಾರೆ, ನಾನು ಸೌರ, ಬೇಯಿ, ಸಮೀಚಿ, ಬುದ್ಬುಧ, ಲತ ಈ ಐವರೂ ಸೇರಿ ಮಹರ್ಷಿಯ ತಪಸ್ಸಿಗೆ ವಿಘ್ನವನ್ನು ಮಾಡಲು ಉಂಟು ಮಾಡಿದೆವು. ಹೇಗೆ ವಿಘ್ನವನ್ನು ಅವರು ಉಂಟು ಮಾಡ್ತಾರೆ ಅಂದರೆ, ಇನ್ನೊಬ್ಬರು ಪುಷ್ಪಗಂಧಗಳನ್ನು ತಂದು ಆಶ್ರಮದ ಸುತ್ತ ರಚಿಸುವುದು, ಒಬ್ಬಳು ಹಾಡನ್ನು ಹಾಡುವಂಥದ್ದು, ಮತ್ತು ಕೆಲವರು ಆ ಹಾಡಿಗೆ ತಕ್ಕನಾಗಿ ಕುಣಿಯುವಂಥದ್ದು, ಶಬ್ದವನ್ನು ಮಾಡುವಂಥದ್ದು, ಕೇಕೆ ಹಾಕಿ ನಗುವಂಥದ್ದು. ಈ ರೀತಿಯಾಗಿ ಆ ಮಹರ್ಷಿಯು ಅಲ್ಲಿ ತಪೋಭಂಗವಾಗಿ ತಮ್ಮನ್ನು ಕಾಣಬೇಕು ಎಂಬುದಾಗಿ ತಮ್ಮತ್ತ ಗಮನವನ್ನು ಸೆಳೆದುಕೊಳ್ಳಬೇಕಾಗಿ ಬೇರೆ ಬೇಡವಾದಂತಹ ಚೇಷ್ಟೆಗಳನ್ನು ಮಾಡಲಿಕ್ಕೆ ಉಪಕ್ರಮಿಸುವಂಥದ್ದು. ಆದರೆ ಅವರು ಎಷ್ಟೇ ಚೇಷ್ಟೆಗಳನ್ನು ಮಾಡಿದರೂ ಕೂಡ ಆ ತಪೋನಿರತನಾದಂತಹ ಆ ತಪಸ್ವಿಗೆ ಅಲ್ಲಿ ಹೊರಕ್ಕೆ ಆತ ಬರಲಿಲ್ಲ, ಆತ ತಪದಿಂದ ವಿಮುಖನಾಗಲಿಲ್ಲ. ಹಾಗೆ ಕೊನೆಗೆ ತಮ್ಮ ಸೌಂದರ್ಯಕ್ಕೆ ಒಂದು ಸರ್ತಿ
ಆತ ತಪದಿಂದ ವಿಮುಖನಾದರೂ ಕೂಡ ತಮ್ಮ ಸೌಂದರ್ಯಕ್ಕೆ ಆತ ಮರಳಾಗಲಿಲ್ಲ ಅಂತಲಿ ಹೇಳುವಂತದ್ದು. ನನ್ನ ತಪಸ್ಸಿಗೆ ಅಲ್ಲಿ ಮರಳಾಗಲಿಲ್ಲ. ಹಾಗಿರುವಂತ ಸಂದರ್ಭದಲ್ಲಿ ಕಣ್ಣೆತ್ತಿ ಸಹ ನಮ್ಮನ್ನು ನೋಡಲಿಲ್ಲ, ಕಣ್ಣು ಬಿಟ್ಟೊಮ್ಮೆ ನೋಡಿದ, ನಾವು ಮಾಡುವ ಚೇಷ್ಟೆಯನ್ನು ಕಂಡ, ಆದರೆ ನಮ್ಮ ಕಣ್ಣೆತ್ತಿ ಸಹ ನಮ್ಮನ್ನು ಒಮ್ಮೆಯಾದರೂ ನೋಡಲಿಲ್ಲ. ಧ್ಯಾನ ಯೋಗದಲ್ಲಿ ನಿಶ್ಚಲವಾಗಿ ಕುಳಿತಿದ್ದಂತ ಆತ ನಾವು ಮಾಡುತ್ತಿದ್ದ ಕುಚೇಷ್ಟೆಗಿಂತ ಆತನ ಹೃದಯದಲ್ಲಿ ಯಾವ ವೈಕಲ್ಯತೆಯೂ ಉಂಟಾಗಲಿಲ್ಲ. ಧ್ಯಾನ ನಂತರದಲ್ಲಿಯೂ ಆ ಬ್ರಾಹ್ಮಣನು ನಮ್ಮನ್ನು ಕಂಡು ಮೋಹಿತನಾಗಲಿಲ್ಲ. ಇದರಿಂದ ನಾವು ಮತ್ತಷ್ಟು ಅವನನ್ನು ಸೆಳೆದುಕೊಳ್ಳಬೇಕು ಅಂತ ನಮ್ಮ ಚೇಷ್ಟೆಯನ್ನು ಮುಂದುವರೆಸಿದಂಥ ಸಂದರ್ಭದಲ್ಲಿ ಆತ ಕೋಪಗೊಳ್ತಾನೆ, ಕೋಪಾವಿಷ್ಟನಾಗ್ತಾನೆ. ಹೀಗೆ ಕೋಪಗೊಂಡಂಥ ಆತ ಅಲ್ಲಿ ಕ್ಷಪಿಸುವುದು ಏನೆಂದರೆ, ಕುಪಿತನಾಗಿ ಮೊಸಳೆಗಳ ರೂಪದಲ್ಲಿ ನೀವು 100 ವರ್ಷಗಳ ಕಾಲ ನೀರಿನಲ್ಲಿ ವಾಸ ಮಾಡಿರಿ ಎಂಬುದಾಗಿ ಆತ ಶಾಪವನ್ನು ಕೊಟ್ಟು ಬಿಡ್ತಾನೆ. ನಾವು ಮಾಡಿದಂಥ ಅಕಾರ್ಯಕ್ಕೆ ಆತ ಈ ರೀತಿಯಾಗಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ಹೀಗೆ ಋಷಿಯ ಶಾಪವನ್ನು ಕೇಳಿ ನಾವೆಲ್ಲರೂ ಬಹಳ ದುಃಖಿತರಾದ್ದು. ಈ ವಿಚಾರವನ್ನು ಅರ್ಜುನನಿಗೆ ಆ ಅಪ್ಸರೆಯು ಹೇಳುವಂಥದ್ದು. ನಾವು ಬಹಳ ದುಃಖಿತರಾಗಿದ್ದೇವೆ. ವೃತನಿಷ್ಠನಾದಂಥ ಬ್ರಾಹ್ಮಣನ ಕೋಪವನ್ನು ಶಾಂತಗೊಳಿಸಲು ನಾವೆಲ್ಲರೂ ಸೇರಿ ಆತನಿಂದ ಪ್ರಾರ್ಥನೆ ಮಾಡ್ತೇವೆ. ಯಾಕಂದರೆ ಆತ ಮಹರ್ಷಿ, ತೇಜಸ್ಸುಳ್ಳವ, ತಪಶಕ್ತಿ ಉಳ್ಳವ, ಎಲ್ಲವೂ ಗೊತ್ತಿದೆ. ಹಾಗಾಗಿ ಆತ ಯಾವಾಗ ನಮ್ಮ ಮೇಲೆ ಮುನಿಸಿಕೊಂಡು ಶಾಪ ಕೊಟ್ಟನೋ ಆ ಶಾಪ ತಟ್ಟುತ್ತದೆ ಎಂಬುದು ನಮಗೆ ಗೊತ್ತಾಯಿತು. ಹಾಗಾಗಿ ಏನಾದರೂ ಮಾಡಿ ಆ ಶಾಪದಿಂದ ನಾವು ಪಾರಾಗಬೇಕು ಅಂತ ಮತ್ತೆ ಹೋಗಿ ಧೈರ್ಯದಿಂದ ಆತನನ್ನು ಪ್ರಾರ್ಥಿಸತೊಡಗಿದವು. ಏನು ಮಹಾನ್ ಭಾವನೆ! ಯೌವನ ಮದದಿಂದಲೂ ಸೌಂದರ್ಯ ಮದದಿಂದಲೂ ಕೊಪ್ಪಿದವರಾಗಿ ಮನ್ಮಥನಿಂದ ಚೋದಿತರಾಗಿ ನಾವು ಈ ಅಕಾರ್ಯವನ್ನು ಮಾಡಿಬಿಟ್ಟೆವು. ನಾವು ಮಾಡಿದ್ದು ತಪ್ಪಾಯಿತು. ಅಬಲೆಯರಾದಂಥ ನಮ್ಮನ್ನು ಕ್ಷಮಿಸುವುದು ನಿನಗೆ ಯೋಗ್ಯವಾಗಿದೆ, ಸಾಧುವಾಗಿದೆ. ತಪೋಧನನಾದಂತಹ ನಮ್ಮನ್ನು ಕ್ಷಮಿಸಬೇಕು. ಜಿತೇಂದ್ರಿಯನಾದಂಥ ನಿನ್ನನ್ನು ಪ್ರಲೋಭಿಸಲು ಬಂದಿರುವುದೇ, ಅದರಲ್ಲಿ ನಾವು ವಿಫಲರಾಗಿರುವುದೇ ನಮ್ಮ ಸಂಪೂರ್ಣವಾದಂತಹ ವಧೆಯಾಗಿ ನೀನು ನಮಗೆ ಒಪ್ಪಲಿಲ್ಲ. ಹಾಗಾಗಿ ಅದೇ ನಮಗೆ ನೀನು ಕೊಡುವಂಥ ಶಿಕ್ಷೆ ಅಂತ ನಾನು ಭಾವಿಸ್ತೇವೆ. ಅಷ್ಟರಲ್ಲೇ ನೀನು ಮುಗಿಸಿಬಿಡಬೇಕು. ಹಾಗಾಗಿ ಅವಧ್ಯಾಸ್ತು ಸ್ತ್ರೀಯ ಪೃಷ್ಠ ಮರಿಯಂತೆ ಧರ್ಮಚಾರಿಣ, ಸ್ತ್ರೀ ಹತ್ಯೆಯನ್ನು ಮಾಡಕೂಡದೆಂದು ಧರ್ಮಾನುಚಾರಿಗಳು, ಧರ್ಮ ಮಾರ್ಗವನ್ನು ಅರಿತವರು ಹೇಳುತ್ತಾರೆ. ಬ್ರಾಹ್ಮಣೋತ್ತಮನೇ, ಈ ವಿಷಯವು ನಾವು ನಿನಗೆ ಹೇಳಬೇಕು ಅಂತಿಲ್ಲ, ನಿನಗೂ ತಿಳಿದಿದೆ. ನಾವೇನೋ ಗೊತ್ತಿಲ್ಲದೆ ಮಾಡಿದಂಥ ಅಪರಾಧವನ್ನು ನೀನು ಅದನ್ನು ಮನ್ನಿಸಬೇಕು. ನಿನ್ನ ಧಾರ್ಮಿಕ ಬುದ್ಧಿಯು ಹೆಚ್ಚಲಿ, ನಮ್ಮನ್ನು ದಯಿಟ್ಟು ಹಿಂಸಿಸಬೇಡ ಎಂಬುದಾಗಿ ಅಲ್ಲಿ ಬೇಡಿಕೊಳ್ಳುವಂಥದ್ದು. ಹಾಗೆ ಆ ಬ್ರಾಹ್ಮಣರಲ್ಲಿ ಬೇಡಿಕೊಳ್ತಾರೆ, ಸರ್ವಭೂತೇಶು ಧರ್ಮಜ್ಞ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಸತ್ಯೋ ಭವತು ಕಲ್ಯಾಣ ಯೇಷವಾದೋ ಮನೀಷಿಣಾಂ. ಎಲ್ಲ ಪ್ರಾಣಿಗಳ ವಿಷಯದಲ್ಲೂ ಬ್ರಾಹ್ಮಣನು ಮೈತ್ರಿಯಲ್ಲಿ ಇರುವನೆಂಬುದನ್ನು ನಾವು ಕೇಳಿದ್ದೇವೆ. ಯಾಕಂದರೆ ಬ್ರಾಹ್ಮಣನಿಗೆ ಕೋಪ ಬರುವುದೇ ಇಲ್ಲ, ಯಾಕಂದರೆ ಎಲ್ಲ ಪ್ರಾಣಿಗಳ ವಿಷಯದಲ್ಲೂ ಆತ ಕರುಣೆಯಾಗಿದ್ದಾನೆ, ಅವರ ಮೇಲೆ ಕರುಣೆಯನ್ನು ತೋರ್ತಾನೆ. ಹಾಗಿರುವಾಗ ನಮ್ಮ ಮೇಲೆ ನೀನು ಕೋಪಗೊಳ್ಳುವುದು ಬೇಡ. ಮಂಗಳ ಸ್ವರೂಪನೇ ಮನೀಷಿಗರಾದಂಥ ಈ ವಾಕ್ಯವು ಸತ್ಯವಚನವಾಗಲಿ. ಹಿಂದೆ ಮಹರ್ಷಿಗಳು ಈ ವಿಚಾರವನ್ನು ಹೇಳಿದ್ದಾರೆ, ಅವರ ಮಾತು ಅಂತೇಳುವಂಥದ್ದು ಸತ್ಯವೇ ಆಗಲಿ. ಶರಣಾಗತರಾದಂಥ ದೀನರಾದಂತಹ ರಕ್ಷಣೆಯನ್ನು ಶಿಷ್ಟರು ಖಂಡಿತವಾಗಿಯೂ ಮಾಡುತ್ತಾರೆ. ನಾವು ನಿನಗೆ ಶರಣಾಗಿದ್ದೇನೆ, ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದೇನೆ, ನಮ್ಮನ್ನು ಕ್ಷಮಿಸಬೇಕು ಅಂತ ಅಲ್ಲಿ ಪರಿಪರಿಯಾಗಿ ನಾವು ಅಲ್ಲಿ ಮಹರ್ಷಿಯನ್ನು ಬೇಡಿಕೊಂಡಾಗ ಚಂದ್ರ ಸೂರ್ಯರ ಸೇಜಸ್ಸಿಗೆ ಸಮಾನವಾದಂತಹ ಪ್ರಭೆಯಿಂದ ಕೂಡಿದ್ದ ಆ ಬ್ರಾಹ್ಮಣೋತ್ತಮನು ನಮ್ಮ ಪ್ರಾರ್ಥನೆಯನ್ನು ಅಲ್ಲಿ ಮನ್ನಿಸಿ ಅಲ್ಲಿ ಪ್ರಸನ್ನನಾಗಿ ಅಲ್ಲಿ ಹೇಳ್ತಾನೆ. ಅಪ್ಸರೆಯರೇ, ಸಾಮಾನ್ಯವಾಗಿ 100,000 ಕೋಟಿ ಇತ್ಯಾದಿ ಸಂಖ್ಯಾವಾಚಕಗಳು ಅಕ್ಷಯ ವಾಚಗಳಾಗುವುದೇ ಹೊರತು ನಿರ್ಣೀತವಾದಂಥ ಸಂಖ್ಯೆಗಳ ನಾವು ಕೆಲವೊಮ್ಮೆ ಹೆಚ್ಚು ನೀನು 100 ಕಾಲ ಬಾಳು ಅಂತ ಹೇಳಿದರೆ ಅವನು 100 ಕಾಲ ಬಾಳಬೇಕು ಅಂತಿಲ್ಲ, 100 ವರ್ಷವೂ ಬದುಕಬಹುದು. ಯಾವೊಂದು 4-5 ದಿವಸ ಬಿಟ್ಟು ಬರ್ತೇನೆ ಅಂತ ಹೇಳಿದರೆ 4-5 ದಿವಸ ಬಿಟ್ಟು ಬರಬೇಕು ಅಂತಿಲ್ಲ, 1 ವಾರ 1 ತಿಂಗಳು ಬಿಟ್ಟು ಬರ್ಬೋದು. ಅವೆಲ್ಲ ನಿಖರವಾದ ಸಂಖ್ಯೆ ಇಲ್ಲ. ಅದನ್ನೇ ಇಲ್ಲಿ ಬ್ರಾಹ್ಮಣ ಹೇಳ್ತಾನೆ, 100 ಎಂದರೆ ಎಷ್ಟು 100 ಬೇಕಾದರೂ ಆಗಬಹುದು. ಆದರೆ ನಾನು ಹೇಳುವ 100 ವರ್ಷಗಳು ನಿಮ್ಮ ವಿಷಯದಲ್ಲಿ ನಿರ್ಣೀತವಾದಂಥ ಒಂದೇ 100 ವರ್ಷಗಳಾಗಿರುತ್ತವೆ, ಅಕ್ಷಯ ವಾಚಕಗಳಾಗುವುದಿಲ್ಲ. ನೀವು ಮೊಸಳೆಗಳಾಗಿ ನೀರಿನಲ್ಲಿದ್ದು ನೀರಿನಲ್ಲಿ ಬಂದವರನ್ನು ಅಲ್ಲಿಗೆ ಯಾರಾದರೂ ಇಳಿದವರನ್ನು ಸೆಳೆದು ತಿನ್ನುತ್ತಾ 100 ವರ್ಷಗಳ ಕಾಲ ನೀವು ಬಾಳಿರಿ. ತದನಂತರ ನಿಮಗೆ
ಶಾಪ ವಿಮೋಚನೆಯಾಗುವುದು. ನಾನು ಪರಿಹಾಸಕ್ಕಾದರೂ ಅಲ್ಲಿ ಸುಳ್ಳನ್ನಾಡುವುದಿಲ್ಲ. ನೀವು 100 ವರ್ಷಗಳಿಗೂ ಮೊಸಳೆಗಳ ರೂಪದಲ್ಲಿ ವಾಸ ಮಾಡುತ್ತಿದ್ದು ಅಲ್ಲಿ ಮೃತ್ಯು ಸರೋವರಗಳೆಂಬ ಭೀತಿಯನ್ನು ಹುಟ್ಟಿಸುತ್ತಾ ಆ ಸರೋವರಗಳು ನಿಮ್ಮ ಶಾಪ ವಿಮೋಚನೆ ಆದ ಕೂಡಲೇ ಅದು ನಾರೀ ತೀರ್ಥಗಳೆಂಬ ಹೆಸರಿನಿಂದ ಮುಂದೆ ಅದು ಪ್ರಖ್ಯಾತಿಯನ್ನು ಹೊಂದುವುದು. ಮನನಶೀಲರಾದಂಥ ಜಿತೇಂದ್ರಿಯರನ್ನು ಪಾವನಗೊಳಿಸುವ ಪುಣ್ಯ ತೀರ್ಥಗಳಾಗುವು ಯಾವಾಗ ನಿಮ್ಮ ಶಾಪ ಅಂತೇಳುವಂಥದ್ದು ಮುಗಿದ ನಂತರ ಈ ಮಾತನ್ನು ಆ ಮಹರ್ಷಿಯು ನಮಗೆ ಹೇಳುತ್ತಾನೆ. ಬ್ರಾಹ್ಮಣನ ಮಾತನ್ನು ಕೇಳಿ ನಾವೆಲ್ಲರೂ ಆತನಿಗೆ ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಬಹು ದುಃಖಿತರಾಗಿ ಭಾರವಾದಂಥ ಹೃದಯಗಳಿಂದ ಆಶ್ರಮವನ್ನು ಬಿಟ್ಟು ಯಾವ ಸರೋವರಕ್ಕೆ ಹೋಗಿ ಸೇರಿಕೊಳ್ಳೋಣ. ಅವ ಹೇಳಿದ್ದಾನೆ ಸರೋವರಗಳಿಗೆ ಹೋಗಿ ಸೇರಿಕೊಳ್ಳಿ ಅಂತ. ಹಾಗಾದರೆ ಎಲ್ಲರೂ ಒಂದು ಸರೋವರಕ್ಕೆ ಹೋಗಿ ಸೇರಿಕೊಳ್ಳಿಕ್ಕಾಗುವುದಿಲ್ಲ. ಹಾಗಾದರೆ ಒಬ್ಬೊಬ್ಬರು ಒಂದೊಂದು ಸರೋವರಕ್ಕೆ ಹೋಗಿ ಸೇರಬೇಕು. ಅದು 5 ಸರೋವರ ಒಂದೇ ಕಡೆ ಇರುವಂಥದ್ದಾಗಬೇಕು. ಹಾಗಾದರೆ ಅಂತಹ ಒಂದು ಪ್ರದೇಶ ಎಲ್ಲುಂಟು? ಈ ರೀತಿ ಚಿಂತಿತರಾಗಿ ನಾವು ಆಶ್ರಮ ಬಿಟ್ಟು ಅಲ್ಲಿ ಮುಂದಕ್ಕೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಆ ವೇಳೆಗೆ ಸರಿಯಾಗಿ ದೇವರ್ಷಿಗಳಾದಂಥ ಮಹಾತ್ಮರಾದಂತಹ ನಾರದರು ತಮ್ಮೆದುರಿಗೇ ಬಂದರು. ನಾರದರ ದರ್ಶನ ಆಯಿತು. ಯಾಕಂದರೆ ನಾರದರ ಪ್ರವೇಶ ಅಂತ ಹೇಳುವಂಥದ್ದೇ ಹಾಗೆ, ಯಾರಿಗಾದರೂ ಕಷ್ಟ ಬಂದಾಗ ಅಥವಾ ಏನಾದರೂ ಲೋಕ ಕಲ್ಯಾಣ ಆಗಬೇಕು ಅಂತಾದಾಗ ನಾರದರು ಅವರ ಮುಂದೆ ಬರುವಂಥದ್ದು. ಅದೇ ರೀತಿ ಶಾಪಕ್ಕೆ ತುತ್ತಾದಂತಹ ಈ ಅಪ್ಸರಿಯು ತನ್ನ ಸಖಿಯರ ಜೊತೆ ಬರುವಂತಹ ಸಂದರ್ಭದಲ್ಲಿ ಈ ನಾರದರು ಕಂಡೊಡನೆ ಅಮಿತ ತೇಜಸ್ವಿಗಳಾದಂತಹ ನಾರದರನ್ನು ನೋಡಿದೊಡನೆ ಇಲ್ಲಿ ಇವರಿಗೆ ಸಂತೋಷ ಆಗುವಂಥದ್ದು. ಆಗ ನಮಗೆ ಒಂದು ಕಷ್ಟ ಅಂತೇಳಿ ಇರ್ತದೆ, ಆದರೆ ಮತ್ತೊಂದು ಸುಖ ಬಂದಾಗ ಆ ಕಷ್ಟ ಅಂತ ಹೇಳುವಂಥದ್ದು ಮರೆತು ಹೋಗ್ತದೆ. ಅದೇ ರೀತಿ ಇಲ್ಲಿ ಅಪ್ಸರೆಯರಿಗಾಗ್ತದೆ. ನಾರದರು ಕಂಡಾಗ ಇಲ್ಲಿ ಹಿಂದಿನ ಬಂದಂಥ ಶಾಪದ ಕಷ್ಟ ಅಂತ ಹೇಳುವಂಥದ್ದು ಮರೀತದೆ. ನಾರದರಿಗೆ ಅಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂಥದ್ದು, ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು. ಆದರೆ ಮರುಕ್ಷಣದಲ್ಲಿ ತಮಗೆ ಬಂದಂತಹ ಕಷ್ಟ ಶಾಪವನ್ನು ನೆನೆದು ಅವರ ಮನಸ್ಸು ಅಂತೇಳುವುದು, ಮುಖ ಅಂತೇಳುವಂಥದ್ದು ಅಲ್ಲಿ ಕಂದಿ ಹೋಗುವಂಥದ್ದು, ಮುಖದಲ್ಲಿ ಬೇಸರ ಕಾಣುವಂಥದ್ದು. ಇದನ್ನು ಗಮನಿಸಿದಂತಹ ನಾರದರು ಮತ್ತೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಇಷ್ಟೊಂದು ಪ್ರಸನ್ನವದನರಾಗಿದ್ದಂಥ ನೀವು ಯಾಕೆ ಇಂದು ಮುಖ ಕಂದಿ ಹೋಗಿದೆ? ನಿಮಗೆ ಬಂದಂತಹ ಕಷ್ಟ ಆದರೂ ಏನು, ದುಃಖ ಆದರೂ ಏನು, ನನ್ನಲ್ಲಿ ಹೇಳಿ ಅಂತ ಅಲ್ಲಿ ಕೇಳಿಕೊಂಡಾಗ ಅವರ ಬದ್ಧಾಂಜಲಿಯಾಗಿ ನಿಂತುಕೊಂಡು ಅಲ್ಲಿ ಹೇಳ್ತಾರೆ, ದಕ್ಷಿಣ ಸಮುದ್ರ ತೀರದ ನಮಗೆ ಬಂದಂತಹ ಕಷ್ಟ ಏನು ಎಂಬುದಕ್ಕೆ ಅಲ್ಲಿ ನಾವು ಮಾಡಿದಂತಹ ಒಂದು ಶಾಪ ಅಥವಾ ನಮಗೆ ಅನುಭವಿಸಿದಂತಹ ಶಾಪ ಇವೆಲ್ಲವನ್ನು ನಾರದರ ಮುಂದೆ ಹೇಳುವಂಥದ್ದು. ಹಾಗಾದರೆ ನಮಗೆ ಅಂತಹ ಸ್ಥಳಗಳು ಎಲ್ಲಿವೆ ಎಂಬಂತ ಗೊತ್ತಿಲ್ಲ, ನಮ್ಮ ಶಾಪ ವಿಮೋಚನೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ನಾರದರು ಪರಿಹಾರವನ್ನು ಹೇಳುವಂಥದ್ದು, ದಕ್ಷಿಣ ಸಮುದ್ರ ತೀರದ ತಗ್ಗಿನ ಪ್ರದೇಶದಲ್ಲಿ 5 ಸರೋವರಗಳಿಂದ ಕೂಡಿರುವ ಪುಣ್ಯ ಸ್ಥಳಗಳಿವೆ. ಆ ಸರೋವರಗಳು ಬಹಳ ಸುಂದರವಾಗಿ ಇರುವುದು ಮಾತ್ರವಲ್ಲದೆ ಪರಮ ಪವಿತ್ರವಾದಂಥ ಸರೋವರಗಳೆಂದು ಈಗಾಗಲೇ ಪ್ರಸಿದ್ಧಿಯನ್ನು ಹೊಂದಿದೆ. ನೀವು ಕೂಡಲೇ ಅಲ್ಲಿಗೆ ಹೋಗಿರಿ. ಮಹಾತ್ಮರಾದಂತಹ ಪಾಂಡುಪುತ್ರನಾದಂತಹ ಪುರುಷ ವ್ಯಾಘ್ರನಾದಂತಹ ಧನಂಜಯನು ನಿಮ್ಮ ಶಾಪವನ್ನು ಅಲ್ಲಿ ಪರಿಹರಿಸ್ತಾನೆ, ನಿಮಗೆ ಮುಕ್ತಿಯನ್ನು ಕೊಡ್ತಾನೆ, ಹಾಗ ನಿಮ್ಮ ದುಃಖವನ್ನು ಅಲ್ಲಿ ಪರಿಹಾರ ಮಾಡ್ತಾನೆ. ಇದರಲ್ಲಿ ಯಾವ ರೀತಿಯಾದಂಥ ಸಂಶಯವೂ ಇಲ್ಲ ಎಂಬುದಂತಹ ಒಂದು ಪರಿಹಾರಯುತವಾದಂಥ ಮಾರ್ಗವನ್ನು ಅಲ್ಲಿ ನಾರದರು ಈ ಅಪ್ಸರೆಗೆ ಸೂಚಿಸಿದಂಥ ಸಂದರ್ಭದಲ್ಲಿ ಪರಮ ಸಂತುಷ್ಟಳಾದಂಥ ಅಪ್ಸರೆ ಅಂತ ನಾನು ಇಲ್ಲಿ ಬಂದು ಸೇರಿಕೊಂಡೆ, ನನ್ನ ಸಖಿಯರು ಕೂಡ ಈ ಒಂದೊಂದು ಕೊಳದಲ್ಲೂ ಕೂಡ ಒಬ್ಬೊಬ್ಬರು ಇಲ್ಲಿ ಆಶ್ರಯವನ್ನು ಪಡ್ಕೊಂಡದ್ದು ಮಾತ್ರವಲ್ಲದೆ ಮೊಸಳೆಗಳಾಗಿ ಇಲ್ಲಿ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂಬಂಥ ಮಾತನ್ನು ಗರ್ಗ ಅಲ್ಲಿ ಅರ್ಜುನನಲ್ಲಿ ಹೇಳುವಂಥದ್ದು. ಹಾಗಾಗಿ ನಾರದರ ಮಾತನ್ನು ಕೇಳಿ ದಂತೆ ನಾವು ಆ 5 ಕೂಡ ಈ ಸರೋವರಗಳಲ್ಲಿ ಬಂದು ಸೇರಿಕೊಂಡಿದ್ದೆವು. ಯಾರಾದರೂ ಸ್ನಾನಕ್ಕಾಗಿ ಬಂದರೆ ಅವರನ್ನು ಸೆಳೆದುಕೊಂಡು ಅವರನ್ನು ತಿಂದು ಇದುವರೆಗೂ ಜೀವನವನ್ನು ಮಾಡ್ತಾ ಇದ್ದೆವು. ವೀರಾದಿ ವೀರನೇ, ಈಗ ನೀನು ನನ್ನನ್ನು ಮೇಲಕ್ಕೆ ತಂದು ನನಗೆ ಬಂದಂಥ ಶಾಪವನ್ನು ವಿಮೋಚನೆಗೊಳಿಸಿದ್ದಿ, ಆ ಶುಭ ಕಾರ್ಯವನ್ನು ನೀನು ಮಾಡಿದ್ದಿ. ಹಾಗಾಗಿ ನಿನ್ನಲ್ಲಿ ಮತ್ತೊಂದು ನಾನು ಪ್ರಶ್ನೆಯನ್ನಿಡ್ತೇನೆ. 2 ಕರಗಳನ್ನು ಜೋಡಿಸಿ ನಾನು ಬೇಡಿಕೊಳ್ಳುವುದೇನೆಂದರೆ, ಅಪ್ಸರೆಯರ ಮಾತಿನಂತೆ ಧನಂಜಯನು ಅಲ್ಲಿ ಏನು ನಿನ್ನ ಅಭೀಷ್ಟ, ನಿನ್ನ ಇನ್ನೊಂದು ಕೋರಿಕೆ ಏನೆಂದು ಕೇಳಿದಾಗ ಆಕೆ ಹೇಳ್ತಾಳೆ, ನನ್ನ 4 ಸಖಿಯರನ್ನು ಕೂಡ ನಾನು ಶಾಪದಿಂದ ವಿಮೋಚನೆಗೊಳಿಸಬೇಕು. ಆ 4 ಸರೋವರದಲ್ಲಿದ್ದವರನ್ನು ಕೂಡ ನೀನು ಮೇಲಕ್ಕೆ ತಂದು ಅವರನ್ನು ರಕ್ಷಿಸಬೇಕು ಎಂಬುದಾಗಿ ಕೇಳಿಕೊಂಡ ಮೇರೆಗೆ ಪಾರ್ಥನ ಅದೇ ರೀತಿಯಾಗಿ ಆ 4 ಕೊಳಗಳಲ್ಲೂ ಇಳಿದು ಪಾರ್ಥನ ಆ ಕರ ಅಂತೇಳುವುದು ಆ ಮೊಸಳೆಗಳಿಗೆ ತಾಗಿದೊಡನೆ
ಅವುಗಳಿಗೆ ಅಲ್ಲಿ ಶಾಪ ವಿಮೋಚನೆ ಆಗುವಂತದ್ದು. ನಾಲ್ವರು ಕೂಡ ಅಲ್ಲಿ ಮೊದಲಿನಂತೆ ಅಪ್ಸರಾ ಶ್ರೇಯರಾಗಿ ಕಂಗೊಳಿಸುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ, ನಾವು ಯಾವಾಗಲಾದರೂ ತಮಾಷೆಗಾದರೂ ಕೂಡ ಒಂದು ಸಜ್ಜನರಲ್ಲಿ ಅಥವಾ ಧಾರ್ಮಿಕರಲ್ಲಿ ತಮಾಷೆ ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ಅವರಿಗೆ ಅಪಮಾನವನ್ನು ಮಾಡಬಾರ್ದು. ಮಾಡಿದರೆ ಎಷ್ಟು ಕಷ್ಟ ನಷ್ಟವನ್ನು ಅನುಭವಿಸಬೇಕೆಂಬುದನ್ನು ನಾವು ಈ ಕಥೆಗಳನ್ನು ಈ ಸಂದರ್ಭದಿಂದ ಗೊತ್ತಾಗ್ತದೆ. ಹಾಗಾಗಿ ಇನ್ನೊಂದು, ಜ್ಞಾನಿಗಳ ಸಂದರ್ಶನದಿಂದ ಏನು ಲಾಭ ಆಗ್ತದೆ, ಈ ರೀತಿಯಾದಂತಹ ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಆ ಮೊಸಳೆ ರೂಪದಲ್ಲಿ ಇದ್ದಂತಹ ಆ ಅಪ್ಸರೆಯರಿಗೆ ಜ್ಞಾನಿಯಾದಂಥ ಪರಾಕ್ರಮಿಯಾದಂಥ ಅರ್ಜುನನ ದರ್ಶನದಿಂದ ಪಾಪ ವಿಮೋಚನೆಯಾಯಿತು, ಇದರಿಂದ ಶ್ರೇಷ್ಠತೆ ದೊರಕಿತು. ಹಾಗಾಗಿ ಈ ಸಜ್ಜನರ ಸಂಘ ಅಂತೇಳುವಂಥದ್ದು ಹೆಚ್ಚೇನು ಸವಿದಂತೆ ನಾವು ತಿಳ್ಕೊಳ್ಬೇಕು, ಅದೇ ದುರ್ಜನರ ಸಂಘ ಅದು ಹೆಚ್ಚೇನು ಕಡಿದಂತೆ ಎಂಬುದನ್ನು ಆ ಕವಿವಾಣಿಯನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಈ ಪ್ರವಚನವನ್ನು ನಾನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.